ಸರ್ಕಾರದ ಜನವಿರೋಧಿ ನೀತಿಗಳ ಕುರಿತು ಜಾಗೃತಿ ಮೂಡಿಸುವ ಸಲುವಾಗಿ ಸಿಪಿಎಂ ಪಕ್ಷದ ವತಿಯಿಂದ ಬೆಂಗಳೂರಿನಲ್ಲಿ ಭಾನುವಾರ ರಾಜಕೀಯ ಸಮಾವೇಶ ಆಯೋಜಿಸಲಾಗಿತ್ತು. ಸಿಪಿಎಂ ರಾಜ್ಯ ಮುಖಂಡ ಮೀನಾಕ್ಷಿ ಸುಂದರಂ ಮಾತನಾಡಿ, ದೇಶದ ಜನರು ಸೃಷ್ಟಿಸಿರುವ ಸಂಪತ್ತನ್ನು ಕೆಲವೇ ಕುಟುಂಬಗಳ ಕೈಗೆ ಸೇರುವಂತೆ ಬಿಜೆಪಿ ನೀತಿಗಳನ್ನು ರೂಪಿಸುತ್ತಿದೆ. ಭಾರತ ದೇಶದ ಬಂಡವಾಳಗಾರರು ಹಾಗೂ ವಿದೇಶಿ ಬಂಡವಾಳಗಾರರ ಮಧ್ಯೆ ಅಪವಿತ್ರ ಮೈತ್ರಿ ಬೆಳೆದಿದೆ. ಇದರಿಂದಾಗಿ ದೇಶದಲ್ಲಿ ಕಾರ್ಪೊರೇಟ್ ಪ್ರಾಯೋಜಿತ ಕೋಮುವಾದ ಬೆಳೆಯುತ್ತಿದೆ. ಬಹುಸಂಖ್ಯಾತ ಭಾರತೀಯರನ್ನು ಬಡತನದಲ್ಲಿ ಇಡುವ ಷಡ್ಯಂತ್ರ ಇದರ ಹಿಂದೆ ಇದೆ ಎಂದರು. ಒಂದು ದೇಶ ಒಂದು ಧರ್ಮ ಎನ್ನುವವರು ಒಂದು ದೇಶ ಒಂದು ಕೂಲಿ ಎಂದು ಹೇಳಲು ಹಿಂದೇಟು ಹಾಕುತ್ತಾರೆ. ಏಕೆಂದರೆ ಇಂದು ಕೂಲಿ ಮಾಡುವವರು ಸಂಸತ್ತಿನಲ್ಲಿ ಇಲ್ಲ, ಆದರೆ ಕೂಲಿ ಕೊಡುವವರು ಸಂಸತ್ತಿನಲ್ಲಿ ಇದ್ದಾರೆ. ಇವರು ದುಡಿಯುವ ವರ್ಗಕ್ಕೆ ಅಧಿಕಾರ ಸಿಗದಂತೆ ನೋಡಿಕೊಳ್ಳುತ್ತಿದ್ದಾರೆ. ರಾಜಕೀಯ ಎಂಬುದು ಅಧಿಕಾರದ ಪ್ರಶ್ನೆಯಲ್ಲ, ಸಾಮಾನ್ಯ ಜನರಿಗೆ ಬದುಕನ್ನ ಖಾತ್ರಿಪಡಿಸುವುದು ಕೆಂಬೌಟ ಹಿಡಿದವರ ಧ್ಯೇಯವಾಗಬೇಕು ಎಂದು ಅವರು ತಿಳಿಸಿದರು. ಈ ದೇಶವನ್ನ ವಿಭಜನೆಗೊಳಿಸಿ ಈ ಅಧಿಕಾರವನ್ನು ಸಂಪೂರ್ಣವಾಗಿ ಕಾರ್ಪೊರೇಟ್ ಕಂಪನಿಗಳಿಗೆ ದಾರೆ ಎರಳಿಕ್ಕೆ ನಿಂತಿರೋದು ಎಷ್ಟು ಮಟ್ಟಿಗೆ ಸಮರ್ಥನೀಯ ಅನ್ನುವಂತಹ ಒಂದು ಪ್ರಜ್ಞಾಪೂರ್ವಕ ಪ್ರಶ್ನೆಯನ್ನು ಜನರ ಮುಂದೆ ಇಡಬೇಕಾದ್ರೆ ನಮ್ಮ ಕರ್ತವ್ಯ ಆಗ್ತದೆ. ಸಿ ಪಿ ಎಂ ಹಂಗೆ ಬಯಸ್ತದೆ. ಅಖಿಲ ಭಾರತ ಮಟ್ಟದಲ್ಲಿ BJP NDA ಸೋಲಿಸೋದು ಅಂದರೆ ಮೋದಿ ಅನ್ನುವಂತಹ ವ್ಯಕ್ತಿಯನ್ನು ಸೋಲಿಸೋ ಪ್ರಶ್ನೆ ಅಲ್ಲ. ಭಾರತ ದೇಶದ ಬಂಡವಾಳಗಾರರು ವಿದೇಶಿ ಬಂಡವಾಳಗಾರರ ಮಧ್ಯದಲ್ಲಿ ಒಂದು ಅಕ್ರಮ ಮೈತ್ರಿ ಬೆಳೆದಿದೆ. ಈ ಮೈತ್ರಿ ತನ್ನ ಹಿತ ಕಾಪಾಡಿಕೊಳ್ಳಿಕ್ಕಾಗಿ ಕೋಮುವಾದವನ್ನು ಕೈಗೆತ್ಕೊಂಡಿದೆ. ಕೋಮುವಾದಿ ಕಾರ್ಪೊರೇಟ್ ಮೈತ್ರಿಯಾಗಿದೆ ಇದು. ಇದರಿಂದಾಗಿ ಈ ನೀತಿಗಳು ಮುಂದುವರೆದರೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಎಕ್ಸ್ಕ್ಲೂಸಿವ್ ಪೊಲಿಟಿಕ್ಸ್ ನಡೀತದೆ. ಎಕ್ಸ್ಕ್ಲೂಸಿವ್ ಅಂದರೆ ಎಕ್ಸ್ಕ್ಲೂಡ್ ಮಾಡುವಂಥ ಪೊಲಿಟಿಕ್ಸ್, ಎಕ್ಸ್ಕ್ಲೂಡ್ ಅಂದರೆ ಹೊರಗಾಕೋದು. ಒಟ್ಟು ಆರ್ಥಿಕ ಚಟುವಟಿಕೆಗಳು ಅದರ ಪ್ರಯೋಜನವನ್ನು ಪಡೆಯುವಂತಹ ಹಕ್ಕಿಂದ ಬಹುಸಂಖ್ಯೆಯ ಭಾರತೀಯರನ್ನು ಹೊರಗಾಕಿ ಕೆಲವೇ ಕುಟುಂಬಗಳನ್ನು ಅತಿ ಉನ್ನತ ಸ್ಥಿತಿಗೆ ಜಗತ್ತಿನ ದೊಡ್ಡ ಬಂಡವಾಳಗಾರರಾಗಿ ಮಾಡಲಿಕ್ಕೆ ಈ ಸರ್ಕಾರ ಕೆಲಸ ಮಾಡ್ತಿದೆ. ಈ ನೀತಿಗಳನ್ನು ಸೋಲಿಸಲೇಬೇಕು. ಸಿಪಿಎಂ ರಾಜ್ಯ ಮುಖಂಡ ಗೋಪಾಲಕೃಷ್ಣ ಅರೆಹಳ್ಳಿ ಮಾತನಾಡಿ, ಬಿಜೆಪಿ ಒಕ್ಕೂಟ ವ್ಯವಸ್ಥೆ ನಾಶ ಮಾಡಲು ಯತ್ನಿಸುತ್ತಿದೆ. ಅದಕ್ಕಾಗಿ ಅವರಿಗೆ 370 ಸೀಟು ಬೇಕಾಗಿವೆ. ಹಿಂದೂ ರಾಷ್ಟ್ರ ಮಾಡುತ್ತೇವೆ ಎನ್ನುವುದರ ಹಿಂದೆ ಅಸಮಾನತೆಯ ವರ್ಣಾಶ್ರಮ ಪದ್ಧತಿ ಜಾರಿ ಮಾಡುವ ಉದ್ದೇಶ ಇದೆ. ಮುಂದಿನ ದಿನಗಳಲ್ಲಿ ಚುನಾವಣಾ ಬಾಂಡ್ ಮೂಲಕ ಬಂದ ದೇಣಿಗೆಯನ್ನ ಚುನಾವಣೆಗೆ ರಾಜಕಾರಣಿಗಳ ಖರೀದಿಗೆ ಬಿಜೆಪಿ ಬಳಸಲಿದೆ. ಪ್ರಜ್ಞಾವಂತ ಭಾರತೀಯರು ಇದನ್ನ ಅರ್ಥ ಮಾಡಿಕೊಳ್ಳಬೇಕು. ಈ ಚುನಾವಣೆಯಲ್ಲಿ ಬಿಜೆಪಿಗೆ ತಕ್ಕ ಪಾಠ ಕಲಿಸಬೇಕು. ಸಿಪಿಎಂ ಕಾರ್ಯಕರ್ತರು ಕನಿಷ್ಠ 100 ಮತದಾರರ ಮನೆಗೆ ಹೋಗಿ ಜಾಗೃತಿ ಮೂಡಿಸಬೇಕು ಎಂದು ಕರೆ ನೀಡಿದರು. ನಮ್ಮ ದೇಶದಲ್ಲಿ ಇಷ್ಟು ವರ್ಷಗಳ ಕಾಲ ವಿವಿಧ ಧರ್ಮಗಳ, ವಿವಿಧ ಜಾತಿಯ, ವಿವಿಧ ಭಾಷೆಗಳ ಜನ ಐಕ್ಯತೆಯಿಂದ ನಮ್ಮ ದೇಶದಲ್ಲಿ ನಾವು ಬಾಳ್ತಾ ಬಂದಿದ್ದೀವಿ. ಇಂಥ ಸಂದರ್ಭದ ಒಳಗಡೆ ಒಕ್ಕೂಟ ವ್ಯವಸ್ಥೆಯನ್ನು, ರಾಜ್ಯ ಮತ್ತು ಕೇಂದ್ರ ಸಂಬಂಧಗಳನ್ನು ಬಲಪಡಿಸುವತ್ತ ಇರ್ತಕ್ಕಂಥ ಒಂದು ಒಕ್ಕೂಟ ವ್ಯವಸ್ಥೆಯನ್ನು ಇವತ್ತವರು ತಿದ್ದುಪಡಿ ಮಾಡಿ ಮೂಲಭೂತ ತತ್ವದಿಂದ ಹೊರಗೆ ತೆಗಿಬೇಕು ಅಂತಕ್ಕಂಥ ಹುನ್ನಾರವನ್ನು ಇಟ್ಟುಕೊಂಡಿದೆ. ಹಾಗಾಗಿ ಇವತ್ತು ಸಂವಿಧಾನವನ್ನು ಬದಲು ಮಾಡಲಿಕ್ಕೆ ಅವರಿಗೆ 370 ಸೀಟ್ ಬೇಕಾಗಿದೆ. ಸಿಪಿಎಂ ಮುಖಂಡ ಪ್ರತಾಪ್ ಸಿಂಹ ಮಾತನಾಡಿ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿ ಜನರ ಜೀವನವನ್ನು ಸಂಕಷ್ಟಕ್ಕೆ ದೂಡಲಾಗಿದೆ. ಸಾರ್ವಜನಿಕ ಸಂಪತ್ತನ್ನು ಮಾರಾಟ ಮಾಡಲಾಗುತ್ತಿದೆ. ರಾಜ್ಯಗಳ ಅಸ್ಮಿತೆಯನ್ನು ನಾಶ ಮಾಡಲಾಗುತ್ತಿದೆ. ಮತ್ತೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ಬಂದರೆ ನ್ಯಾಯಾಂಗ ವ್ಯವಸ್ಥೆಯಿಂದ ಹಿಡಿದು ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳನ್ನು ನಾಶ ಮಾಡಲಿದೆ. ಆದ್ದರಿಂದ ಜನರು ಈ ಬಾರಿಯೂ ಚುನಾವಣೆಯಲ್ಲಿ ಬಿಜೆಪಿಯನ್ನು ಮನೆಗೆ ಕಳಿಸಬೇಕು ಎಂದು ತಿಳಿಸಿದರು. ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆಯಿಂದ ಹಿಡಿದು ಯಾವುದೂ ಕೂಡ ಉಳಿಯಲ್ಲ, ಸಂವಿಧಾನವೂ ಉಳಿಯಲ್ಲ. ಈಗಾಗಲೇ ನಮ್ಮ ಹಿರಿಯ ಮುಖಂಡರು ಅದರ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. 3/2 ಭಾಗ ಬೇಕು ಅಂತ ಅವ್ರು ಹೇಳ್ತಿರೋದು 400 ಅಂತ ಹೇಳ್ತಾ ಇದಾರೆ. 400 ಬೇಕು ಅಂತ ಹೇಳ್ತಾ ಇರ್ತಕ್ಕಂಥದ್ದು 371 ಅಂತ ಹೇಳ್ತಾ ಇರ್ತಕ್ಕಂಥದ್ದು ಈ ಸಂವಿಧಾನವನ್ನು ತಿದ್ದುಪಡಿ ಮಾಡಲಿಕ್ಕೆ ಜನಸಾಮಾನ್ಯರಿಗೆ ಆರೋಗ್ಯವನ್ನು ಒದಗಿಸ್ಕೊಡೋದು ಸರ್ಕಾರದ ಜವಾಬ್ದಾರಿ, ಶಿಕ್ಷಣವನ್ನ ಒದಗಿಸ್ಕೊಡೋದು ಸರ್ಕಾರದ ಜವಾಬ್ದಾರಿ, ವಯೋವೃದ್ಧರಿಗೆ ಒಂದು ಆರೋಗ್ಯ ಮತ್ತು ಅವ್ರ ಕಲ್ಯಾಣಕ್ಕಾಗಿ ಕೊಡೋದು
ಸರ್ಕಾರ ಜವಾಬ್ದಾರಿ. ಇದೆಲ್ಲವೂ ಕೂಡ ಸಂವಿಧಾನದಲ್ಲಿ ಇದ್ದಾಗ ಎಲೆಕ್ಟ್ರೋನ್ ಬಾಂಡ್ ಮೂಲಕ ದೊಡ್ಡ ದೊಡ್ಡ ಕಂಪನಿಗಳ ಮೂಲಕ ಸಾವಿರಾರು ಕೋಟಿ ತಗೊಂಡ್ರೆ ಏನಾಗ್ತದೆ ನೋಡಿ. ಬಿಜೆಪಿ ಇವತ್ತು ಯಾರಿಗಪ್ಪ ಟಿಕೆಟ್ ಕೊಟ್ಟಿದೆ? ರಾಜಸ್ಥಾನದಲ್ಲಿ ಇರ್ಬೋದು, ಮಧ್ಯಪ್ರದೇಶದಲ್ಲಿ ಇರ್ಬೋದು, ಕರ್ನಾಟಕದಲ್ಲೂ ಇರ್ಬೋದು. ಇದರಲ್ಲಿರ್ತಕ್ಕಂಥ ರಾಜಮನೆತನದವರು 6 ಜನಕ್ಕೆ ಟಿಕೆಟ್ ಕೊಟ್ಟವ್ರೆ. ದೊಡ್ಡದಾಗಿ ಏನೋ ವಲ್ಲಭಾಯ್ ಪಟೇಲ್ ಅವರ ಸ್ಟ್ಯಾಚ್ಯೂನ ಇಡ್ತಾರೆ. ಆದರೆ ವಲ್ಲಭಾಯ್ ಪಟೇಲ್ ಅವರು 47ರಲ್ಲಿ ಸ್ವತಂತ್ರ ಆದಾಗ 736 ರಾಜ್ಯ ಸಂಸ್ಥಾನಗಳನ್ನು ಒಟ್ಟುಗೂಡಿಸಿ ಈ ದೇಶ ಪ್ರಜಾಪ್ರಭುತ್ವ ನಿಲ್ಲಿಸಬೇಕು, ರಾಜತನ ಇರಬಾರದು, ರಾಜಮನೆತನ ಇರಬಾರದು ಅಂತೇಳಿ ಪ್ರತಿಪಾದಿಸಿದಂಥವ್ರು ಕೂಡ. ಆದರೆ ಇವತ್ತು ಮತ್ತೆ ಒಂದು ಕಡೆ ಭಾವನಾತ್ಮಕವಾದಂಥ ವಿಚಾರಗಳನ್ನು ತಗೊಂಡವರು, ಜನರ ಬೆಲೆ ಏರಿಕೆ ವಿಚಾರ, ಉದ್ಯೋಗದ ವಿಚಾರ, ಕೈಗಾರಿಕೆಯಲ್ಲಿ ಕೆಲಸಗಳ ವಿಚಾರ, ಇದೆಲ್ಲವನ್ನು ಕೂಡ ತಿದ್ದುಪಡಿ ಮಾಡಿ ಜನರಿಗೆ ಏನಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಸಿಪಿಎಂ ಪಕ್ಷ ಬಹಳ ಗಟ್ಟಿಯಾಗಿರುತ್ತದೆ. ಬಿಜೆಪಿಯನ್ನು ಸೋಲಿಸಿ, ಬಿಜೆಪಿಯನ್ನು ಸೋಲಿಸಕ್ಕೆ ಸಮರ್ಥವಾಗಿರ್ತಕ್ಕಂಥ ಒಂದು ಪಕ್ಷ ಆಗಿರ್ಬೋದು ಈ ಸಂದರ್ಭಕ್ಕೆ, ಅಥವಾ ವ್ಯಕ್ತಿ ಆಗಿರ್ಬೋದು, ಅವ್ರನ್ನ ಆಯ್ಕೆ ಮಾಡಿ ಅಂತೇಳಿ ಹೇಳ್ತಕ್ಕಂಥದ್ದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.